ವೇದಿಕೆ ಭಾಷಣದ ವೇಳೆ ರಾಜೇಶ್ ಗೌಡ ಕುಣಿಕಲ್ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಕಣ್ಣೀರನ್ನ ಇಟ್ಟಿದ್ದಾರೆ ನಾನು ಹುಟ್ಟಿದ ಹೋಬಳಿ ಇದು ನಿಮ್ಮ ಮುಂದೆ ಆಡಿ ಬೆಳೆದ ಹುಡುಗ ನಾನು ಉದ್ಯೋಗ ಅರಸಿ ಬೆಂಗಳೂರು ಕಡೆಗೆ ಹೋದೆ ಸಾಕಷ್ಟು ಶ್ರಮಪಟ್ಟು ಇವತ್ತು ಒಂದು ಸಂಸ್ಥೆಯನ್ನ ಕಟ್ಟಿದ್ದೀನಿ ಸಾವಿರಾರು ಜನರಿಗೆ ಉದ್ಯೋಗವನ್ನ ಕೊಟ್ಟಿದ್ದೀನಿ ಆದರೆ ನಮ್ಮೂರಿಗೆ ಏನು ಮಾಡಿಲ್ಲ ಎಂಬ ಕೊರಗು ನನಗಿದೆ ನಾನು ನಿಮ್ಮ ಅನ್ನದ ಋಣ ತೀರಿಸಿ ಹೋಗ್ತೀನಿ ತುಮಕೂರಿನಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ರಾಜೇಶ್ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ ನಿರ್ಧಾರ ಆಗುತ್ತೆ ನಾನು ಏನು ರಾಜಕಾರಣ ಮಾಡ್ತೀನಿ ಆ ರಾಜಕಾರಣಕ್ಕೆ ನನ್ನ ಹೆಂಡತಿ ಆಗಲಿ ನನ್ನ ಮಕ್ಕಳಾಗಲಿ ಯಾರು ಅದಕ್ಕೆ ಪ್ರವೇಶ ಮಾಡಲ್ಲ ಮಾಡಕೂಡದು ಅಂತಾನೆ ಹೇಳಿ ಒಂದು ಗಟ್ಟಿ ನಿರ್ಧಾರದಿಂದ ನಾನು ಇಲ್ಲಿ ರಾಜಕಾರಣ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಾನು ಬಂದು ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೆ ತಮ್ಮ ಮುಂದೆ ಎಲ್ಲ ನಾನು ಅವತ್ತಿಂದ ಇವತ್ತವರೆಗೂ ನಾನು ನೂರಾರು ದೇವಸ್ಥಾನಗಳು ನೂರಾರು ಬಡ ವಿದ್ಯಾರ್ಥಿಗಳು ನೂರಾರು ಏನು ಕೂಲಿ ಕಾರ್ಮಿಕರಿಗೆ ನನ್ನ ಕೈಲಾದಂತ ಸಹಾಯಗಳು ನಮ್ಮ ಮಾರೇಗೌಡರು ಮೂಗನಪುರದ ಆನಂದ್ ಲಂಕೇಗೌಡರು ನಮ್ಮ